ಬಾಗಲಕೋಟೆ ಜಿಲ್ಲೆಯ ಇಲಕ್ಕಲ್ ತಾಲೂಕಿನ ತುಂಬಾ ಗ್ರಾಮದಲ್ಲಿ ನಿಂಗನಗೌಡ ಅಗಸಿ ಎಂಬ ರೈತನ ಎರಡು ಎತ್ತುಗಳು ಸಾವನ್ನಪ್ಪಿದ ಘಟನೆ ನಡೆದಿದೆ. ಎತ್ತುಗಳು ಸಾವನ್ನಪ್ಪಿದ ಕುರಿತು ಮಾತನಾಡಿದ ರೈತ ನಿಂಗನಗೌಡ, ಎತ್ತುಗಳಿಗೆ ಮೊಸರು ನೀರನ್ನು ಕುಡಿಸಲು ನೀಡಲಾಗಿತ್ತು. ಅದನ್ನು ಕುಡಿದ ನಂತರ ಎತ್ತುಗಳು ಒದ್ದಾಡಲು ಪ್ರಾರಂಭಿಸಿದೆ. ರಾತ್ರಿ ವೈದ್ಯರನ್ನು ಕರೆಸಿ ತೋರಿಸಿದರೂ ನನ್ನ ಎತ್ತುಗಳು ಉಳಿಯಲಿಲ್ಲ. ಹೀಗಾಗಿ ಈ ಮೊಸರು ನೀರಲ್ಲೇ ವಿಷ ಹಾಕಿದ್ದಾರೆ, ಹಾಗಾಗಿ ನನ್ನ ಎತ್ತುಗಳು ಸತ್ತವು ಎಂದು ರೈತನು ಹೇಳುತ್ತಾ ಕಣ್ಣೀರನ್ನು ಹಾಕಿದ್ದಾನೆ. ಮರಣ ಹೊಂದಿದ ಎತ್ತುಗಳನ್ನು ಗ್ರಾಮದ ಎಲ್ಲ ಜನರು ಟ್ರ್ಯಾಕ್ಟರ್ ಮೂಲಕ ಗ್ರಾಮದ ತುಂಬೆಲ್ಲ ಮೆರವಣಿಗೆ ನಡೆಸಿ ಪೂಜೆ ಸಲ್ಲಿಸಿ ಅಂತಿಮ ನಮಸ್ಕಾರ ಸಲ್ಲಿಸಿದ್ದಾರೆ. ಅಕಾಲಿಕ ಮರಣ ಅಪ್ಪಿದ ಜೋಡಿ ಎತ್ತುಗಳ ಪರಿಸ್ಥಿತಿ ಹಾಗೂ ರೈತನ ಸ್ಥಿತಿಯನ್ನು ಕಂಡ ಗ್ರಾಮದ ಜನರು ಅಳುವ ದೃಶ್ಯ ನೋಡುಗರ ಕಣ್ಣಲ್ಲಿ ಒಂದು ಕ್ಷಣ ಕಣ್ಣೀರು ತರಿಸಿದ. ಒಟ್ಟ ಪರಿಹಾರ ಕೊಡಿಸಿದ್ರು, ಇದು ಅಜ್ಜರ್ ಹೇಳಿದ್ ಕರೆಕ್ಟ್ ಐತಿ, ಅದಕ್ಕ ಪರಿಹಾರ ಕೊಡಿಸ್ರಿ. ಇವರ ಮಾಲಕರು ಎತ್ತಿನ ಮಾಲಕರು ಇವ್ರ ಅಂತ ಪರಿಸ್ಥಿತಿ ಒಳಗ ಈ ಎತ್ತಿನ ನಿಜವಾಗ್ಲೂ ನಮ್ಮೂರಾಗ ಎಲ್ಲರೂ ಕಣ್ಣೀರ್ ಹಾಕ್ಯಾರ. ಎತ್ತನ ನೋಡಿದ್ರಂದ್ರೆ ನಮಗೆ ಕಣ್ಣೀರ್ ಬಿಡ್ತದೆ. ಅದಕ್ಕೆ ದಯವಿಟ್ಟು ತಾವೆಲ್ಲ ಮುಂದೆ ಶಾಸಕರಿಗೆ ಹೇಳ್ಯಾರ, ಡಿಪಾರ್ಟ್ಮೆಂಟ್ಗೆ ಹೇಳ್ರ, ಅದಕ್ಕೆ ತಾವು ಬಂದು ಆದಷ್ಟು ಬೇಗ ಪರಿಹಾರ ಸಿಗುವಂತ ಮಾಡ್ರಿ ಅಂತ ತಮ್ಮಲ್ಲಿ ಕೇಳ್ಬೋದು.